ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ. ಎಸ್ ವೀಕ್ಷಕರೇ, ಇನ್ನು ಕರಾವಳಿ ಭಾಗದ 19 ವಿಧಾನಸಭಾ ಕ್ಷೇತ್ರಗಳ ಅಣೆವರ ನೋಡೋದಾದ್ರೆ ಕರಾವಳಿ ಭಾಗದ ಜಿಲ್ಲೆಗಳಾದಂತಹ ದಕ್ಷಿಣ ಕನ್ನಡ ಜಿಲ್ಲೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಟ್ಟು 8 ವಿಧಾನಸಭಾ ಕ್ಷೇತ್ರ ಬರುತ್ತೆ. ಆ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಯಾರು ಅಣೆಬರಹ, ಏನ್ ಕತೆ ಅಂತ, ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ 8ರಲ್ಲಿ ಯುಟಿ ಖಾದರ್ ಹೊರತುಪಡಿಸಿ ಇನ್ನೆಲ್ಲರೂ ಕೂಡ ಬಿಜೆಪಿ ಶಾಸಕರು ಗೆದ್ದಿದ್ರು. ರಮಾನಾಥರೈ ಆದಿಯಾಗಿ ಭಾರಿ ಘಟಾನುಘಟಿ ಕಾಂಗ್ರೆಸ್ ನಾಯಕರು ಸೋಲ್ ಕಂಡಿದ್ರು. ಯಾರು ನಿರೀಕ್ಷೆ ಮಾಡಿರಲಿಲ್ಲ ವಸಂತ ಬಂಗಾರ ಸೋಲ್ತಾರೆ ಅಂತ, ಅಭಯಚರ ಜೈನ್ ಸೋಲ್ತಾರೆ ಅಂತ ಯಾರು ನಿರೀಕ್ಷೆ ಮಾಡಿರಲಿಲ್ಲ. ಖಾದರ್ ಹೊರತುಪಡಿಸಿ ನೆಲ ಕೂಡ ಸೋತರು. ಬಿಜೆಪಿಯವರು 7 ಜನ ಗೆದ್ರು, ಒಬ್ಬರು ಕಾಂಗ್ರೆಸ್ ಅವರು ಗೆದ್ರು. ಅದ್ ಮುಗಿತು. ಈ ಸರ ಏನು ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಬಂದ್ ನಿಂತಿದ್ವಿ. ಈಗ ಅಕ್ಟೋಬರ್ ಮತ್ತೆ ನವೆಂಬರ್ ಸರ್ವೆಯಲ್ಲಿ ನಾವು ಅಕ್ಟೋಬರ್ನಲ್ಲಿ 5 ಬಿಜೆಪಿ 3 ಕಾಂಗ್ರೆಸ್, ನವೆಂಬರ್ನ 6 ಬಿಜೆಪಿ 2 ಕಾಂಗ್ರೆಸ್ ಇತ್ತು. ಡಿಸೆಂಬರ್ಲಿ ಏನು ಕತೆ, ಏನೋ ಚೇಂಜಸ್ ಆಗಿದೆಯಾ? ಹೌದು, ಚೇಂಜಸ್ ಆಗಿದೆ. ಅದನ್ನ ಹೇಳ್ತೀನಿ. ಮೊದಲನೇದಾಗಿ ನಾವೀಗ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಹಾಲಿ ಶಾಸಕರು ಬಿಜೆಪಿಯಿಂದ ಹರೀಶ್ ಪೂಂಜಾ ಆ್ಯಂಡ್ ಕಾಂಗ್ರೆಸ್ಸಿಂದ ವಸಂತ್ ಬಂಗೇರ, ರಕ್ಷಿತ್ ಶಿವರಾಮ್, ರಂಜನ್ ಗೌಡ ಇವರೆಲ್ಲರೂ ಕೂಡ ಆಸ್ಪಿರೆಂಟ್ಗಳೇ. ಬಟ್ ಇಲ್ಲಿ ಕಾಂಗ್ರೆಸ್ ಪ್ರಬಲವಾಗಿತ್ತು. ಈ ಹಿಂದೆ ಹರೀಶ್ ಪೂಂಜಾ ಗೆದ್ದ ಮೇಲೆ ಬಿಜೆಪಿನ ತನ್ನದೇ ಆದಂಥ ತೆಗೆದುಕೊಂಡಂತೆ ಕಾಣ್ತಾ ಇದೆ. ಜೊತೆಗೆ ಕಾಂಗ್ರೆಸ್ಸಲ್ಲಿ ಒಂದು ಕ್ಲಾರಿಟಿ ಬರಬೇಕು. ಹೌದು, ಕ್ಲಾರಿಟಿ ಯಾರು ಅಂತ ಮುಂದಕ್ಕೆ ಬಿಡ್ಬೇಕು. ಎಸ್, ಇವರೇ ನಮ್ಮ ಹೌದು ಇದು ಅಂತ. ಒಂದ್ ಕಡೆ ವಸಂತ್ ಬಂಗೇರ, ರಕ್ಷಿತ್ ಶಿವರಾಮ, ರಂಜನ್ ಗೌಡ ಈ ಹಿಂದೆ ಸ್ಪರ್ಧೆ ಸೋತಿದ್ರು. ಮೂರ್ ಜನರ ಹೆಸರುಗಳು ಕೂಡ ಕೇಳಿ ಬರ್ತಾ ಇದೆ. ಇಲ್ಲಿ ವಸಂತ್ ಬಂಗೇರ ಮುಂದಿದ್ರು ಕೂಡ ಕೊನೆ ಕ್ಷಣದಲ್ಲಿ ಯಾರಿಗೆ ಯಾರು ಭರವಸೆ ಕೊಟ್ಟಿದ್ದಾರೆ, ಯಾರ ಹಣಬಲ, ಯಾರ ಜನಬಲ, ಏನ್ ಫೈನಲ್ ಆಗುತ್ತೆ ಅನ್ನೋದೇ ಈಗ ಐ ತಿಂಕ್ ಚರ್ಚೆ. ಸಿದ್ದರಾಮಯ್ಯ ಕಾರ್ಯಕ್ರಮ ಮಾಡಿ ಭಾಗಿಯಾಗಿದ್ರು ಅಂತ ಅನ್ಕೋತೀನಿ. ಸಿದ್ದರಾಮಯ್ಯ ಅವರು ಆಮೇಲೆ ಅವ್ರನ್ನ ಹೇಳ್ತಾ ಇದ್ರು ಅಲ್ಲಿ. ವಸಂತ್ ಬಂಗೇರ ಅವ್ರ ಬಗ್ಗೆ ಅವ್ರದೇ ಆದಂತ ಒಂದು ಹಿನ್ನೆಲೆ ಇದೆ. ಹೌದು, ವ್ಯಕ್ತಿತ್ವ ಇದೆ, ರೂಪಿಸ್ಕೊಂಡಿದ್ದಾರೆ. ಚುನಾವಣೆ ಸೋತಿರ್ಬಹುದು, ಹೌದು, ಅವ್ರಿಗಿರ್ತಕ್ಕಂಥ ಜನಬೆಂಬಲ ಅದೊಂದು ಲೆಕ್ಕಾಚಾರ, ಬೇರೆ ಬೇರೆ ಕಾರಣಕ್ಕೆ. ಇವ್ರು ಇಲ್ಲಿ ಕೂತ್ಕೊಂಡು ಸಿದ್ದರಾಮಯ್ಯ ಹೋಗ್ಲೇಬಾರ್ದು ಮಂಗಳೂರಿಗೆ. ಹೌದು, ಯಾಕೆ ಅಂತ ಹೇಳ್ತೀನಿ ಕೇಳಿ. ಹಿಂದೂ ವರ್ಸಸ್ ಮುಸ್ಲಿಂ ರಾಜಕಾರಣ ನಡೆಯುತ್ತೆ ಮಂಗಳೂರಲ್ಲಿ. ಹೌದು, ಬೆಂಗಳೂರಲ್ಲಿ ನಿಂತ್ಕೊಂಡು ಕಾಂಗ್ರೆಸ್ ನಾಯಕರು ಶೋಕಿಗೆ ಯಾವುದೋ ಹಿಂದೂಗಳ ಬಗ್ಗೆ ಬೈದ್ರೆ ಕರಾವಳಿ ಭಾಗದಲ್ಲಿ ಕಾಂಗ್ರೆಸ್ ಓಟ್ ಕುಸಿಯುತ್ತೆ. ಖಂಡಿತ, ಇದರ ಕನಿಷ್ಠ ಪರಿಜ್ಞಾನ ಅವ್ರಿಗಿರ್ಬೇಕು. ನಿಜ, ಇಲ್ಲಿ ಓಟ್ ಬರಬಹುದೇನೋ, ಅಲ್ಲಿ ಓಟ್ ಕುಸಿಯುತ್ತೆ. ಕುಸಿಯುತ್ತೆ. ಹಿಂದೂ ಮತ್ತೆ ವರ್ಸಸ್ ಮುಸ್ಲಿಂ ರಾಜಕಾರಣ ನಡೆದು ಬೇರೆ ಬೇರೆ ತಿರುವುಗಳನ್ನ ಪಡೆದು ಬಿಜೆಪಿಗೆ ಲಾಭ ಆಯ್ತು. ಅತಿ ಹೆಚ್ಚು ವಿದ್ಯಾವಂತರ ನಾಡಿರಬಹುದೇನೋ, ನಂಬರ್ ಒನ್ ಆಗಬಹುದೇನೋ, ಅಲ್ಲಿನ ಸನ್ನಿವೇಶಕ್ಕೆ ತಕ್ಕಂಗೆ. ನಿಜ ಅಲ್ವಾ? ಯಾಕೆ ಈ ವಿಷಯ ಹೇಳ್ತೀನಿ ಅಂತಂದ್ರೆ, ಆ ಮಂಗಳೂರಿನ ಕೋಮುಗಲಭೆಗೆ ಕಾರಣ ಬೆಂಗಳೂರವ್ರಿಗೆ ಹೆಂಗ್ ಗೊತ್ತು? ಹೌದು, ಬೆಂಗಳೂರಲ್ಲಿ ಶಿವಾಜಿ ನಗರದಲ್ಲಿ ಚಾಮರಾಜಪೇಟೆ ಒಳಗಡೆ ಏನಾಗುತ್ತೆ ಅಂತ ಮಾಗಡಿ ಅವ್ರಿಗೆ ಏನ್ ಗೊತ್ತು, ಮಂಡ್ಯದವ್ರಿಗೆ ಏನ್ ಗೊತ್ತು, ಚೇಂಜಸ್. ಹಾಗಾಗಿ ಮಂಗಳೂರಲ್ಲಿ ಸಿದ್ದರಾಮುಲ್ಲಾ ಖಾನ್ ಅಂತ ಬ್ರ್ಯಾಂಡ್ ಮಾಡಿ ಇಡ್ತಾವ್ರ ಅವರ ಸಿದ್ದರಾಮಯ್ಯ. ಇವ್ರು ಹೋಗ್ಬಿಟ್ಟು ಅಲ್ಲಿಗೆ ಹೋದ್ರೆ ಏನಾಗುತ್ತೆ, ಹೇಗೆ ಸಿದ್ದರಾಮಯ್ಯ ಕಂಡ್ರೆ ಹೇಗೆ ಒಡಿರು ಓಟು ಉಲ್ಟಾ ಅಂತಾರೆ, ಇದಾಗ್ಬಿಡುತ್ತೆ. ಬಟ್ ಇಲ್ಲಿ ಹರೀಶ್ ಪೂಂಜಾ ವರ್ಸಸ್ ಕಾಂಗ್ರೆಸ್ ಫೈಟ್. JDS ಬಹಳ ಹಿಂದೆ ಜನತಾ ಪರಿವಾರದ ಇತ್ತು, ಈಗಿಲ್ಲ. ಬಟ್ ಇಲ್ಲಿ ಈ ಬಾರಿ ಟ್ರೆಂಡ್ ಅಷ್ಟೇ, ಯಾಕಂದ್ರೆ ಕ್ಲಾರಿಟಿ ಸಿಗುವವರೆಗೆ ಗ್ರೌಂಡ್ ಅಲ್ಲಿ ಹರೀಶ್ ಪೂಂಜಾ ಗೆದ್ದ ಮೇಲೆ ಇನ್ನು ವಾಕ್ರಕ್ಕೆ ಬಂದಿಲ್ಲ ಜನಕ್ಕೆ, ಏ ಬೇಡ ಹರೀಶ್ ಪೂಂಜಾ ನಮ್ಗೆ. ಹರೀಶ್ ಪೂಂಜಾ ವಿರುದ್ಧ ತೀವ್ರತರನಾದಂತ ವಿರೋಧ ಏನಿಲ್ಲ ಕ್ಷೇತ್ರದಲ್ಲಿ. ಹೌದು, ಕಾಂಗ್ರೆಸ್ ಅಲ್ಲಿ ಕೂಡ ಹೊಸ ತಲೆಮಾರಿನ ರಾಜಕಾರಣದ ಲೆಕ್ಕಾಚಾರ. ಬೆಂಗಳೂರಲ್ಲಿ ನೇರ ಚುನಾವಣೆಯನ್ನ ಗೆಲ್ಲಲಾಗದ ಹರಿಪ್ರಸಾದ್ ಅವರು, ರಕ್ಷಿತ್ ಶಿವರಾಮ್ ಅವರು ಕೂಡ ಚುನಾವಣೆ ಸೋತವರು ಇವ್ರ ತಂದೆ ಬ್ಯಾಂಗ್ಳೂರಲ್ಲಿ. ಸೊ ಈಗ ಅಲ್ಲಿ ಚುನಾವಣಾ ರಾಜಕಾರಣ, ರಕ್ಷಿತ್ ಶಿವರಾಮ್ ಈಗ ಅಲ್ಲಿ ಕಂಟೆಸ್ಟ್ ಮಾಡ್ತಾ ಇದಾರೆ, ಕಂಟೆಸ್ಟ್ ಮಾಡಕ್ ಹೊರಟಿದ್ದಾರೆ ನಂಗೆ ಟಿಕೆಟ್ ಆಕಾಂಕ್ಷೆ. ಬಟ್ ಇವೆಲ್ಲ ಗೊಂದಲ ಇರೋ ಕಾರಣ ಹರೀಶ್ ಪೂಂಜಾ ಈಗಲೂ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಡಿಸೆಂಬರ್ ತಿಂಗಳ ಸರ್ವೆ ಬೆಳ್ತಂಗಡಿಯಲ್ಲಿ ಹರೀಶ್ ಪೂಂಜಾ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಎರಡನೇ ವಿಚಾರ, ಕಾಂಗ್ರೆಸ್ ಶಕ್ತಿ ಅನ್ನ ಆಯಾ ನೆಲೆಗಟ್ಟಲಿ ಏನು ಪಾರ್ಟಿ ಬಿಜೆಪಿ ಅಂತ ತಕ್ಷಣ ಬಿಜೆಪಿಗೆ ಸಂಘಟನೆ ತುಂಬಾ ಸ್ಟ್ರಾಂಗ್ ಇರೋದೇ ಮಂಗಳೂರು ಕರಾವಳಿ ಭಾಗದಲ್ಲಿ. ರಾಜ್ಯದಲ್ಲಿ ಅಧಿಕಾರದಲ್ಲಿ ಇರ್ಬೋದು, ಕೇಂದ್ರದಲ್ಲಿ ಅಧಿಕಾರದಲ್ಲಿ ಇರ್ಬೋದು, ಬಟ್ ಇನ್ನು ಕೂಡ ರಾಜ್ಯದ ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿಗೆ ಡೆಪಾಸಿಟ್ ಬರಲ್ಲ. ಹೌದು, ಆದ್ರೆ ಇನ್ನು ಮೋದಿ ಜಪ ಮಾಡ್ಕೊಂಡು ಮೆರೀತಾರೆ ಬಿಜೆಪಿ ಅವರು ಇಲ್ಲಿ. ಬಟ್ ಕರಾವಳಿ ಭಾಗದಲ್ಲಿ ಮೋದಿ ಬಿಜೆಪಿ ಇಂದು ವರ್ಕೌಟ್ ಆಗುತ್ತೆ. ಮುಂದಿನ ಕ್ಷೇತ್ರ, ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ.
ಆರು ತಿಂಗಳ ನಂತರ ಮಕ್ಕಳಿಗೆ ಯಾವ ಆಹಾರ ಕೊಡಬೇಕು ಅಂತ ತುಂಬಾ ಯೋಚನೆ ಮಾಡ್ತಿದ್ದೀರಾ? ಹಾಗಾದ್ರೆ ಮಕ್ಕಳಿಗೆ ಮೊಳಕೆ ಕಟ್ಟಿದ ಧಾನ್ಯದಿಂದ ತಯಾರಾದ ಸರಿ ಹಿಟ್ಟು ಕೊಟ್ರೆ ನಿಮ್ಮ ಮಕ್ಕಳು ದಷ್ಟಪುಷ್ಟವಾಗಿ ಬೆಳೀತಾರೆ, ಆರೋಗ್ಯವಾಗಿರ್ತಾರೆ, ಸದಾ ನಗನಾಗ್ತಾ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೆ. ತಾಯಿ ಎದೆ ಹಾಲಿನ ಜೊತೆ ನಮ್ಮ ಜೀನಿ ಮೊಳಕೆ ಕಟ್ಟಿದ ಸರಿ ಹಿಟ್ಟು ಕೊಡಿ. ಮಕ್ಕಳಿಗೆ 100% ಸರಿಯಾದ ಆಹಾರ ಅಂದ್ರೆ ಜೀನಿ ಸರಿ ಹಿಟ್ಟು ಮಾತ್ರ. ಎಲ್ಲಾ ಮೆಡಿಕಲ್ ಶಾಪ್ಗಳಲ್ಲಿ ಜೀನಿ ಸರಿ ಹಿಟ್ಟು ಲಭ್ಯ. ಅರ್ಧ ಕೆಜಿ ಚಿಕನ್, ಅರ್ಧ ಕೆಜಿ ನಾರ್ಕ್ ಚಟ್ಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಇದ್ರೆ 20 ನಿಮಿಷದಲ್ಲಿ ಸೂಪರ್ ಆದ ಬಿರಿಯಾನಿ ರೆಡಿ ಆಗುತ್ತೆ. ಈ ಕೂಡಲೇ ಕಾಲ್ ಮಾಡಿ ನಾರ್ಕ್ ಚಟ್ಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಮನೆ ಬಾಗಿಲಿಗೆ ಡೆಲಿವರಿ ಕೊಡ್ತಾರೆ.